ನನ್ನ ನೆಚ್ಚಿನ ನಾಯಕರಂತ ಕುಮಾರಸ್ವಾಮಿ ಅವರೇ, ರಾಜ್ಯಾಧ್ಯಕ್ಷರಂತ ನನ್ನ ಹಿರಿಯರು, ನನ್ನ ಆತ್ಮೀಯರಂತ ಸಿ ಎಂ ಇಬ್ರಾಹಿಂ ಸಾಹೇಬ್ರೇ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅಣ್ಣ ತಮ್ಮಂದ್ರೆ, ನನ್ನ ಸಹೋದರತ ಆದಂಥ ಶರವಣ ಅವರೇ, ಎಲ್ಲ ಮಾಧ್ಯಮ ಮಿತ್ರರೇ, ನಾನು ಇವತ್ತು ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ ಬಿಟ್ಟು ಬಂದಿದ್ದೀನಿ. ಯಾಕೆ ಅಂದರೆ ರಾಜಕಾರಣದಲ್ಲಿ ಸೋಷಿಯಲ್ ಜಸ್ಟಿಸ್ ಇಲ್ಲ ಅಂದರೆ ಯಾವ ಪಕ್ಷನೂ ಉಳಿಯಲ್ಲ. ಸಣ್ಣ ಸಣ್ಣ ಸಮುದಾಯಗಳು ಯಾರೂ ಕೊಡಬಾರ್ದು ಅಂತಿಲ್ಲ, 197 ಕಮ್ಯುನಿಟಿಗೂ ಕೊಡಲಿಲ್ಲ ರೆಪ್ರೆಸೆಂಟೇಷನ್. ಅದೊಂದು ಕಾರಣಕ್ಕೆ ಬಂದಿದ್ದೀನಿ. ಕುಮಾರಣ್ಣವ್ರ ಒಳ್ಳೆತನಕ್ಕೆ, ನನಗೂ ಕುಮಾರಣ್ಣವ್ರಿಗಿಂತ ಜಾಸ್ತಿ ದೊಡ್ಡವರೇ ನನಗೆ ತುಂಬ ಪ್ರೀತಿ. ನಾನು ಅವ್ರ ಮನೆ ಮಗನಾಗಿ ಬೆಳೆದವನು. ಆದ್ರಿಂದ ಕುಮಾರಣ್ಣನ ಚೀಫ್ ಮಿನಿಸ್ಟರ್ ಮಾಡೇ ಮಾಡ್ತೀವಿ, ಚಿತ್ರದಲ್ಲಿ 4 ಗೆದ್ದೇ ಗೆಲ್ತೀವಿ ನಾವು. ಮಾಡ್ತೀರಿ ಇನ್ನೊಂದ್ಸರಿ ಮುಖ್ಯಮಂತ್ರಿ ಕುಮಾರಣ್ಣನಾ? ನಾವಂತೂ ರೆಡಿ ಇದೀವಿ, ನೀವೇನು ಹೇಳ್ತೀರಿ ಹೇಳ್ರಿ. ಈ ಸರಿ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಕಾಣೆ ಆಗೈತೆ. ಚಿತ್ರದುರ್ಗದಲ್ಲಿ ಎಲ್ಲಾ ಕಡೆನು 4 ಮಿನಿಮಮ್ ಗೆಲ್ತೀವಿ. ದಾವಣಗೆರೆಯಲ್ಲೂ 1-2 ಗೆಲ್ತೀವಿ ನಾವು. ನಾನು ಕುಮಾರಣ್ಣನ ಚೀಫ್ ಮಿನಿಸ್ಟರ್ ಮಾಡಿದ್ರೆ ನಮ್ಮ ಹೋರಾಟ ಸೋಷಿಯಲ್ ಜಸ್ಟಿಸ್ ಶುಡ್ ಬಿ ಗಿವನ್ ಟು ಎವ್ರಿಬಡಿ. ಅದೊಂದೇ ಒಂದು ಕಾರಣಕ್ಕೆ ಬಂದಿದ್ದೀನಿ ಹೊರತು ನನಗೆ ಅಧಿಕಾರದ ಬಗ್ಗೆ ಆಗಲಿ ಇನ್ನೇನೋ ಮಾಡಬೇಕು ಅಂತ ಬಂದವನಲ್ಲ. ನಾನು ನಿಮ್ಮ ಮನೆ ಮಗನಾಗಿ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಸೇರ್ಕೊಂಡಿದ್ದೀನಿ. ಕುಮಾರಣ್ಣ ದೇವೇಗೌಡರು ಸಾಹೇಬರು ಏನು ಹೇಳ್ತಾರೆ ಅದ್ರ ಪರ ನಾನು ನಡ್ಕೊಂಡು ಹೋಗ್ತೀನಿ. ಆಗ್ಬೋದಾ ಸರ್? ಹಾ, ಬೈಕೋಬೇಡ್ರಿ ಆಮೇಲೆ. ಅಲ್ಲಿ ಇಲ್ಲಿಲ್ಲ, ಕುಮಾರಣ್ಣ ಏನು ಹೇಳ್ತಾರೆ ಅದು ಕೇಳೋದು ಅಷ್ಟೇ. ನಾನು ಯಾವ ಪಾರ್ಟಿಲಿದ್ರು ಆ ಪಾರ್ಟಿಗೆ ಲಾಯಲ್ಲೇ. ನಾನು ಕಾಂಗ್ರೆಸ್ಸಲ್ಲಿ ಇದ್ದಾಗೂ ಲಾಯಲ್ ಕೆಲಸ ಮಾಡಿದ್ದೀನಿ, ದಳದಲ್ಲಿ ಇದ್ದಾಗೂ ಲಾಯಲ್ ಕೆಲಸ ಮಾಡ್ತೀನಿ. ಏನು ನಾನು ಅದು ಕಮಿಟ್ಮೆಂಟ್ ನಂದು ಯಾವತ್ತೂ ಬಿಟ್ಟು ಹೋಗಲ್ಲ. ನನಗೆ ಜಾಸ್ತಿ ಏನು ಅಂದರೆ ನನ್ನ ಜಿಲ್ಲೆ ಜನನೇ ದೊಡ್ಡವ್ರು. ನನಗೆ ಚಿತ್ರದುರ್ಗ ಜಿಲ್ಲೆ ಜನರು ನಾನು ಬೆಳೆಸೋರೆ. ಅವ್ರ ಸ್ವಾಭಿಮಾನಿ ಧಕ್ಕೆ ಬರೋ ಪ್ರಶ್ನೆನೂ ಬರ ಅವತ್ತೇನಾರ ಯೋಚನೆ ಮಾಡೋಣ. ಆಗ್ಬೋದಾ ಸರ್? ಥ್ಯಾಂಕ್ ಯು ಇಷ್ಟು ಸಹಾಯ ಮಾಡಿದ್ದಕ್ಕೆ, ಇಷ್ಟೊಂದು ಅವಕಾಶ ಮಾಡಿಕೊಟ್ಟಂತ ಕುಮಾರಣ್ಣವ್ರಿಗೂ ಒಂದಿಷ್ಟ ನಾನು ಮಾತನ್ನು ಮುಗಿಸ್ತೇನೆ ಸರ್. ಥ್ಯಾಂಕ್ ಯು, ಹ್ಯಾವ್ ಎ ಗುಡ್ ಡೇ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.